ಮಾಡಿ ಈ ವಿಡಿಯೋ ನೋಡಂತವ್ರನ್ನ ನಾನು ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಅವ್ರಿಗೆ ಹಣ ಕೊಡಿ ಅಂತಲ್ಲ, ಅಥವಾ ಇನ್ನೊಂದು ಮಾಡಿ ಅಂತಲ್ಲ. ಸೊ ದ ಪ್ರತಿಯೊಬ್ಬರು ಕೂಡ ಈ ಒಂದು ಮನೆಯನ್ನ ಕಟ್ಟೋದಕ್ಕೆ ಶೀಟ್ ಆಗಿರ್ಬೋದು, ಹೆಂಚ್ ಆಗಿರ್ಬೋದು, ಇಟ್ಗೆ ಆಗಿರ್ಬೋದು, ಮರಳಾಗಿರ್ಬೋದು, ನಿಮ್ಮ ಕೈಲಾದಂತ ಸಹಕಾರವನ್ನ ಜನಸ್ನೇಹಿ ಸಂಸ್ಥೆಗೆ ಮಾಡಿದ್ರೆ ನಮ್ಮ ಕೈಲಾದಂತ ಸಹಕಾರವನ್ನ ಕೊಟ್ಟು ಅವರಕ್ಕೆ ಈ ಒಂದು ಮನೆಯನ್ನ ನಿರ್ಮಾಣ ಮಾಡಿಕೊಡೋದಕ್ಕೆ ಮುಂದಾಗ್ತೀವಿ. ನಿಮ್ಗೆ ಇರೋದಕ್ಕೆ ಒಂದು ನಮ್ ಕೈಲಾದಷ್ಟು ಚುಕ್ಕುವಾಗ ಚುಕ್ಕುವಾಗ ನಮ್ ಕೈಲಾದಷ್ಟು ಮಾಡ್ಕೊಟ್ರೆ ಓಕೆ ಅಲ್ವಾ? ಎಷ್ಟು ದಿನದಲ್ಲಿ ರೆಡಿ ಆಗ್ಬೇಕು ನಿಮ್ಮ ಆಸೆ ಏನು? ನೀವ್ ಅನ್ಕೋಬಹುದು ಇವರು ಬಂದು ನಮ್ಮನ್ನ ಯಾಮರ್ಸಿ ಅಂದ್ರೆ ಆಶ್ವಾಸನೆ ಕೊಟ್ಟು ಹೋಗ್ತಿದಾರ, ಸುಮ್ನೆ ಒಂದು ಹೇಳ್ತಾ ಇದಾರ ಅಂತ ನೀವ್ ಅನ್ಸ್ಬೋದು, ನಿಮ್ ಅನ್ಸ್ಕಂಗ್ ಅನ್ಸ್ಬೋದು. ನಿಮ್ ಎಷ್ಟು ದಿನದಲ್ಲಿ ಮನೆ ರೆಡಿ ಆಗ್ಬೇಕು? ಎರಡು ತಿಂಗಳೊಳಗೆ. ಇದೇ ಮನೆಯಲ್ಲಿ ನಾವು ಇಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ಓಕೆ ಓಕೆ. ಎಷ್ಟು ವರ್ಷದಿಂದ ಇದ್ದೀರಾ ತಾವು? ನಾವು 35 ವರ್ಷದಿಂದ. 35 ವರ್ಷದಿಂದ ಇದೇ ಕಾಡಲ್ಲಿ ಇದ್ದೀರಿ, ಇದೇ ಗಿಡಗಳ ಮಧ್ಯದಲ್ಲಿ ಇದ್ದೀರಿ. ಸರ್ಕಾರದಿಂದ ಬರುವಂತ ಕೋಟ್ಯಾಂತರ ರೂಪಾಯಿ ಫಂಡ್ ಇದೆ, ಬಟ್ ಅದು ಬಡವರ ಮನೆ ಬಾಗಿಲಿಗಂತೂ ತಟ್ಟಲ್ಲ ತಲುಪಲ್ಲ. ಸೊ ಏನಂದ್ರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ಒಂದಷ್ಟು ಜನ ಈಗ ಕರ್ನಾಟಕದಲ್ಲಿ ಯಾವ್ಯಾವ್ದಕ್ಕೂ ದುಂದು ವೆಚ್ಚವನ್ನ ಮಾಡ್ತೀರಾ, ಒಂದಿನ ಸಿಗರೇಟ್ ಸೇರ್ತೀರಾ, ಅಥವಾ ಒಂದಿನ ಪಾರ್ಟಿ ಮಾಡ್ತೀರಾ, ಅಥವಾ ಒಂದಿನ ಬರ್ತ್ಡೇ ಪಾರ್ಟಿ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ, ದಯವಿಟ್ಟು ನಿಮ್ಮ ಜನ್ಮದಿನನ ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಶುಭ ಸಮಾರಂಭ ನಡೀತಾ ಇದೆಯಾ, ಅಥವಾ ನಿಮ್ಗೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಅನ್ಸಿದ್ಯಾ, ಇವರಿಬ್ಬರಿಗೆ ಸ್ಪಂದಿಸಿ. ಏನು ಗೊತ್ತಾ, ಅವ್ರು ಹಣ ಬೇಕಂತ ಕೇಳ್ತಾ ಇಲ್ಲ, ಅಥವಾ ಇನ್ನೊಂದು ಮತ್ತೊಂದು ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಬದುಕಿರೋವರೆಗೂ ಅಟ್ಲೀಸ್ಟ್ ಒಂದು 2 ದಿನ ನಿಮ್ದೇ ಮಲಗೋದಕ್ಕೊಂದು ಸೂರನ್ನ ಕಟ್ಕೊಡಿ ಅಂತ ಕೇಳ್ತಾ ಇದಾರೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಕೆಲಸಕ್ಕೆ ಸ್ಪಂದಿಸ್ತೀರಾ ಅಂತ ಭಾವಿಸಿದೀನಿ. ನೀವು ಮಾಡ್ಬೇಕಾದಿಷ್ಟೇ, ಇವ್ರಿಗೆ ಇಟ್ಟಿಗೆ ಆಗಿರ್ಬೋದು, ಜಲ್ಲೆ ಆಗಿರ್ಬೋದು, ಮಳ್ಳಾಗಿರ್ಬೋದು, ನಿಮ್ಮ ಕೈಲಾದಂತ ಸಪೋರ್ಟ್ ಅನ್ನ ಮಾಡಿ. ಬೆಂಗಳೂರಿಂದ 380 ಕಿಲೋಮೀಟರ್ ಈ ಊರಿದೆ. ನಿಮ್ಮೆಲ್ಲರೂ ಪರವಾಗಿ ಜನಸ್ನೇಹಿ ಆಶ್ರಮದ ವತಿಯಿಂದ ಇವ್ರಿಗೊಂದು ಮನೆ ನಿರ್ಮಾಣ ಮಾಡುವಂತ ಕೆಲಸವನ್ನ ನಾವು ಮಾಡೋಣ. ಸೊ ಈ ಒಂದು ಕೆಲಸಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದೀನಿ. ಹಾಗೆ ಈ ಒಂದು ನಿಜವಾದ ಕಾರ್ಯವನ್ನ ನಾವೆಲ್ಲರೂ ಸೇರಿ ಮಾಡೋಣ. ಇವರಿಬ್ಬರ ಮುಖದಲ್ಲಿ ಒಂದು ನಗು ನೋಡ್ಬೇಕು ಅನ್ನೋದು ನನಗೆ ಬಹಳ ಆಸೆ ಇದೆ. ಮತ್ತೆ ನನಗೆ ಸ್ವಲ್ಪ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ ಇದೆ? ಬೀಜ ನೋವು. ಬೀಜ ನೋವು ಬರೋದು ಇಷ್ಟು ದಪ್ಪ ಆಗೋದು. ಅದು ಚಿಕ್ಕಮಂಗ್ಳೂರು ಆಶ್ರಯ ತೋರಿಸಿದೀರಾ ಹಾಸ್ಪಿಟಲ್? ಏನ್ ಹೇಳಿದಾರೆ ಡಾಕ್ಟರ್? ಅದು ಒಂದ್ಸಲ ಆಪರೇಷನ್ ಮಾಡೋಣ ಅಂದ್ರು, ಮತ್ತೆ ಮತ್ತೊಂದ್ಸಲ ಚೆಕಪ್ ಮಾಡಿ ಬೇಡ, ಅದು ಆಪರೇಷನ್ ಮಾಡಿದ್ರೆ ಮತ್ತೆ ರಿಟರ್ನ್ ಅದು ನೋವು ಬರ್ತಾ ಇರುತ್ತೆ. ಹೌದಾ? ನೋಡೋಣ ಅದ್ರ ಪರವಾಗಿ ಏನಾದ್ರು ಆಶ್ರಮ ಹಾಸ್ಪಿಟಲ್ ತೋರಿಸಿ ಚಿಕಿತ್ಸೆ ಕೊಡಿಸ್ಬೋದು, ಮತ್ತೆ ಅದನ್ನ ಆಪರೇಷನ್ ಮಾಡ್ಬೋದು ಅಂದ್ರೆ ಖಂಡಿತವಾಗ್ಲು. ಅಂದ್ರೆ ಎಷ್ಟೋ ಜನರು ಅನ್ಕೊಬಹುದು ಅವ್ರಿಗೇನಪ್ಪ ಗಟ್ಟಮುಟ್ಟಾಗವ್ರೆ, ಅವ್ರೆ ದುಡ್ಕೊಂಡು ತಿನ್ನಕ್ ಆಗಲ್ವಾ, ನೀವೇನಲ್ಲಿ ಹೋಗಿ ಮನೆ ಕಟ್ಟಕೊಡ ಅವಶ್ಯಕತೆ ಇದೆಯಾ ಅಂತಾನು ಕೇಳ್ಬೋದು. ನೋಡಿ, ಆರೋಗ್ಯದಲ್ಲಿ ಸಮಸ್ಯೆ ಇದೆ, ತುಂಬಾ ವರ್ಷಗಳಿಂದ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದಾರೆ. ಒಂದು ಕುಟುಂಬ ನೋಡಿ, ಒಂದು ನಿರ್ಜನ ಪ್ರದೇಶ, ಒಂದು ಕಾಡು. ನೀವು ಹೂವಲ್ಲ, ನೀವು ರಾತ್ರಿ ಇಲ್ಲಿ ಹೋಗ್ಬಿಟ್ರು ಬೆಳಿಗ್ಗೆನೆ ಬಂದು ಜನ ನೋಡೋದಕ್ಕೆ ಆಗೋದು. ಜಾಸ್ತಿ ನಾನು ಕೆಲಸ ಮಾಡಿದ್ರೆ ಏನಾದ್ರು ಸ್ವಲ್ಪ ಬಿಗಿಯಾಗಿ ಕೆಲಸ ಮಾಡಿದ್ರೆ ಆಗಲ್ಲ. ಮತ್ತೆ ಮಾಡ್ತಿದ್ರೆ ಹೊಟ್ಟೆಗೆ ಒಬ್ಳೆ. ಏನ್ ಕೆಲಸ ಮಾಡ್ತೀರಾ? ಇದೇ ಕೂಲಿ ಕೆಲಸ. ಕೂಲಿ ಕೆಲಸ ಮಾಡ್ತೀರಿ? ಕಾಪಿ ತೋಡ್ತಾರೆ. ಸೊ ಎಷ್ಟು ಕೊಡ್ತಾರೆ ನಿಮ್ಗೆ ಸಂಬಳ? 400 ರೂಪಾಯಿ ಒಂದ್ ದಿನಕ್ಕೆ. ಇರೋ ತನಕ ಜೀವನ ಮಾಡ್ಬೇಕಲ್ಲ ಸರ್. ಮತ್ತೇನು ಸರ್ಕಾರ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಯಾವ್ದು ಇದುವರೆಗೂ ಮಾಡ್ಕೊಡಿಲ್ಲ, ಮತ್ತೆಂತ ಮಾಡೋದು? ತುಂಬಾ ಕಷ್ಟ ಆಗ್ತಾ ಇದೆ. ಕರೆಂಟ್ ಇದೆಯಾ? ಕರೆಂಟ್ ಉಂಟು. ಕರೆಂಟ್ ಅದನ್ನೇ ಹಾಕಿ ಕೊಟ್ಟಿದ್ದಾರೆ. ಅದು ಆ ಒಂದು ಆಗಿದೆ. ಅದಕ್ಕೂ ಫ್ರೀಯಾಗಿ ಹಾಕೊಟ್ರೆ ಇಲ್ಲ ಅದಕ್ಕೆ ಏನಾದ್ರು ಕಟ್ಟಿ? ಅದು ಅದು ಇಲ್ಲ, ಅಲ್ಲಿದೆ ವಿಷಯ. ಅಯ್ಯೋ ದೇವ್ರೆ, ಎಲ್ಲೆಂಟಿ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅವ್ರು, ಎಲ್ಲೆಂಟಿ ಅವರು 2000 ರೂಪಾಯಿ. ಅಯ್ಯೋ ಇರ್ಲಿ ಸ್ನೇಹಿತರೆ, ನಿಮ್ಮೆಲ್ಲರ ಸಹಕಾರ ಇಂಥವ್ರ ಮೇಲೆ ಇರ್ಲಿ. ನಿಮ್ಮೆಲ್ಲರ ಸಹಕಾರದಿಂದ ಒಂದು ಮನೆ ನಿರ್ಮಾಣ ಆದಷ್ಟು ಬೇಗ ಆಗತ್ತೆ. ಸೊ ಆಗ್ಬೇಕು ಅಂದ್ರೆ ನೀವು ಮಾಡ್ಬೇಕಾದಿಷ್ಟೇ, ಈ ವಿಡಿಯೋನ ಮತ್ತೊಬ್ರಿಗೆ ಶೇರ್ ಮಾಡಿ, ಯಾರಾದ್ರೂ ಸಹಾಯ ಮಾಡುವಂತ ದಾನಿಗಳಿಗೆ ವಿಡಿಯೋ ತಲುಪ್ಲಿ. ಇಟ್ಟಿಗೆ, ಮಳ್ಳು, ಜಲ್ಲಿ ಅಥವಾ ನಿಮ್ಮ ಕೈಲಾದಂತ ಸಹಕಾರವನ್ನ ತಲುಪಿಸಿ. ಯಾಕೆ ಅಂತ ಹೇಳಿದ್ರೆ, ಬೆಂಗಳೂರಿಂದ 380 ಕಿಲೋಮೀಟರ್ ದೂರ ಇರತಕ್ಕಂತ ಹಳ್ಳಿಯಲ್ಲಿ ಈ ಮನೆ ನಿರ್ಮಾಣ ಆಗ್ತಾ ಇರೋದು.